ನಾನು ನನ್ನ ತಲೆಯಲ್ಲಿ ರಾಜಕೀಯ ಇಲ್ಲ, ನಾನು ಒಂದೇ ಇರೋದು, ನನ್ನ ಕ್ಷೇತ್ರದಲ್ಲಿ ಇರುವಂತ ಪ್ರತಿಯೊಬ್ಬರಿಗೂ ಕೂಡ ಲಸಿಕೆ ಕೊಡಬೇಕು, ಆರೋಗ್ಯವಂತರಾಗಿರ್ಬೇಕು ಅನ್ನುವಂತ ಒಂದು ಚಿಂತನೆ ಬಿಟ್ಟು ನಾನು ಯಾವುದೇ ರಾಜಕೀಯದ ಬಗ್ಗೆ ಚಿಂತನೆ ಮಾಡಿದವನು ಅಲ್ಲ. ನಾನು ಬೆಂಗಳೂರಿಗೂ ಹೋಗಿಲ್ಲ, ಡೆಲ್ಲಿಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ನನ್ನ ಕಾನ್ಸ್ಟಿಟ್ಯೂಯನ್ಸಿ ಜನಗಳ ಬಗ್ಗೆ ಮಾತ್ರ ನಾನು ಇದೀನಿ ಹೊರತು ರಾಜಕಾರಣದ ಬಗ್ಗೆ ಇದು ಹರಿಯುವಂತ ನೀರು. ಹಾಗಾಗಿ ಹಿರಿಯರಿದ್ದಾರೆ ಅವರು, ಯಾವತ್ತೂ ನಾನು ಹೇಳಿದ್ದೀನಿ ಅವ್ರು ನಮ್ಮ ತಂದೆ ಸಮಾನನ. ಯಾಕೆಂದರೆ ನಮ್ಮನ್ನೆಲ್ಲರನ್ನು ಕೂಡ 1990 ನಿರಂತರವಾಗಿ ಮೈಸೂರು ಮಹಾನಗರದ ಯುವಮೋರ್ಚಾದ ಅಧ್ಯಕ್ಷನಾಗಿ ಒಬ್ಬ ಬಾಲಕನಾಗಿ ಬೆಳೆದಂಥವ್ನು ನಾನು. ನಮ್ಮನ್ನೆಲ್ಲ ಬೆಳೆಸಿದಂಥವ್ರು. ಅಧಿಕಾರ ಇವತ್ತು ಕೊಟ್ಟಿರ್ತಾರೆ ಕೊಟ್ಟಿರಲ್ಲ ಅವೆಲ್ಲ ನಮಗೇನು ಚಿಂತೆ ಇಲ್ಲ. ಆದರೆ ನಮ್ಮಲ್ಲಿ ಮತವನ್ನು ಕೊಟ್ಟಂತಹ ಪ್ರತಿಯೊಬ್ಬ ಯಾರಿದಾರೋ ಅವರ ಋಣವನ್ನು ತೀರಿಸುವಂಥ ಒಂದು ಜವಾಬ್ದಾರಿಗಳು ಬಂದಾಗ ನಾವು ಅದು ಮಾಡ್ತಾ ಇದ್ದೀವಿ ಹೊರತು ನನಗೆ ರಾಜೀನಾಮೆ ಮುಖ್ಯಮಂತ್ರಿಗಳದು ಇನ್ನೊಂದು ಯಾರು ಮಂತ್ರಿ ಆಯ್ತಾರೆ ಯಾವ ಚಿಂತೆನೂ ನನಗಿಲ್ಲ. ರಾಜಕಾರಣಗಳು ನಡೀತಾ ಹೋಗ್ತಾ ಇರುತ್ತೆ. ಪಕ್ಷವನ್ನು ದೇಶವನ್ನು ರಾಜ್ಯವನ್ನು ಕಟ್ಟಿ ಬೆಳೆಸಿದಂಥ ಒಬ್ಬ ಮಹಾತ್ಮ ವ್ಯಕ್ತಿ, ಅವ್ರಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡುವಂಥ ಶಕ್ತಿ ದೇವರು ಕೊಟ್ಟಿದ್ದಾನೆ ಯಡಿಯೂರಪ್ಪನವ್ರಿಗೆ. ಹಾಗಾಗಿ ನಾನೇ ಇನ್ನೊಬ್ಬರು ಮಠಾಧೀಶ್ವರರು ಯಾರೋ ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವರು ರಾಜ್ಯದ ಹಿತದೃಷ್ಟಿಯಿಂದ ಏನು ಮಾಡಬೇಕಂತ ನಿರ್ಣಯ ತಗೋತಾರೋ ಅದು ಇಂಜಿನ್, ಆ ಇಂಜಿನ್ ಮುಂದೆ ಹೋಗ್ತಾ ಇದ್ದಂಗೆ ನಾವು ಬೋಗಿ ಹಿಂದೆ ಹೋಗ್ತಾ ಇರ್ತೀವಿ. ಯಡಿಯೂರಪ್ಪನವರು ಮೊನ್ನೆ ದಿವಸ ಒಂದು ಮಾತು ಹೇಳಿದ್ರು, 2023 ಕರ್ನಾಟಕ ರಾಜ್ಯದಲ್ಲಿ ಮೆಜಾರಿಟಿಯಿಂದ ನಾನು ರಾಜ್ಯದಲ್ಲಿ ಮತ್ತೆ ಸರ್ಕಾರ ತರಬೇಕು ಅಂತ ಅವರೇ ಪಣ ತೊಟ್ಟಿದ್ದಾರೆ ಅಂದಮೇಲೆ ಆ ಇಂಜಿನ್ ಎಲ್ಲೆಲ್ಲಿ ಹೋಗ್ತಾ ಇರುತ್ತೋ ಆ ಹಿಂದೆ ಬೋಗಿಗಳನ್ನ ಹೋಗ್ತಾ ಇರ್ತೀವಿ. ನಿಶ್ಚಿತವಾಗಿ 2023 ಮತ್ತೊಂದು ಬಾರಿಗೆ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ನಾನು ಯಡಿಯೂರಪ್ಪನವ್ರಿಗೆ ಬದ್ಧ.